ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಪಿತ್ತಕೋಶದಲ್ಲಿ ಕಲ್ಲು ಗಾಲ್ ಬ್ಲಾಡರ್ ಸ್ಟೋನ್ ಅನ್ನೋದು ಇತ್ತೀಚೆಗೆ ಸಾಮಾನ್ಯವಾಗಿ ತುಂಬಾ ಜನರಲ್ಲಿ ಕಾಡುವಂತಹ ಸಮಸ್ಯೆ ಅಲ್ವಾ ಆ ರೀತಿ ಪಿತ್ತಕೋಶದಲ್ಲಿ ಕಲ್ಲು ಆಗ್ಬಾರ್ದು ಗಾಲ್ ಬ್ಲಾಡರ್ ಸ್ಟೋನ್ ಆಗ್ಬಾರ್ದು ಅಂತ ಆದ್ರೆ ಕೂಡ ಪ್ರತಿದಿನ ಒಂದು ಸೇಬು ಹಣ್ಣನ್ನು ತಿನ್ನೋದ್ರಿಂದ ಡಾಕ್ಟರ್ ಹತ್ರ ಹೋಗುವಂತಹ ಅವಶ್ಯಕತೆನೆ ಇರೋದಿಲ್ಲ ಅನ್ನೋದು ಒಂದು ಮಾತಲ್ವಾ ಆ್ಯಪಲ್ ತಿನ್ನೋದ್ರಿಂದ ನಮಗೆ ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಈ ಮಾತು ಸುಳ್ಳಲ್ಲ ಅಂತ ಅನ್ಸುತ್ತೆ ನಮಗೆ ಆಪಲ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಇದು ಸಹಕಾರಿ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಮನೆ ಮದುವೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾವು ಸೇಬು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಚರ್ಮ ಗ್ಲೋ ಬರೋದಕ್ಕೆ ಹಾಗೇನೆ ಸುಕ್ಕು ಎಲ್ಲ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿ ಇದು ಹಾಗೇನೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗತ್ತೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ಈ ಆಪಲ್ ನೋಡ್ಕೊಳ್ಳೋದ್ರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಂದು ಒಳ್ಳೆಯ ಹಣ್ಣು ಅಂತಾನೆ ಹೇಳಬಹುದು ಇನ್ನು ಸ್ನಾಯುಗಳು ತುಂಬಾ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮಝಲ್ ಹೆಲ್ದಿ ಆಗಿ ಇರೋದಕ್ಕೆ ಹಾಗೇನೆ ಆರೋಗ್ಯವಂತ ಮಝಲ್ಸ್ ನಮ್ಮದಾಗಬೇಕು ಅಂತ ಹೇಳಿದ್ರೆ ನಾವು ಸೇಬು ಹಣ್ಣನ್ನು ತಿನ್ನೋದು ತುಂಬಾನೇ ಒಳ್ಳೆಯದು ಇನ್ನು ಬಾಯಿ ಮತ್ತೆ ಹಲ್ಲುಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಈ ಸೇಬು ಹಣ್ಣು ಬಾಯಿಯಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಪದೇ ಪದೇ ಆಗ್ತಾ ಇದ್ರೆ ಅದನ್ನ ದೂರ ಇಡೋದಕ್ಕೆ ನಾವು ಆಪಲ್ ತಿನ್ನೋದು ತುಂಬಾ ಸಹಾಯ ಆಗುತ್ತೆ ಹಾಗೇನೇ ಹಲ್ಲು ತುಂಬಾ ಗಟ್ಟಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ನ ತಿನ್ನೋದು ತುಂಬಾನೇ ಒಳ್ಳೇದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಪಿತ್ತಕೋಶದಲ್ಲಿ ಕಲ್ಲು ಗಾಲ್ ಬ್ಲಾಡರ್ ಸ್ಟೋನ್ ಅನ್ನೋದು ಇತ್ತೀಚೆಗೆ ಸಾಮಾನ್ಯವಾಗಿ ತುಂಬಾ ಜನರಲ್ಲಿ ಕಾಡುವಂತಹ ಸಮಸ್ಯೆ ಅಲ್ವಾ ಆ ರೀತಿ ಪಿತ್ತಕೋಶದಲ್ಲಿ ಕಲ್ಲು ಆಗ್ಬಾರ್ದು ಗಾಲ್ ಬ್ಲಾಡರ್ ಸ್ಟೋನ್ ಆಗಬಾರ್ದು ಅಂತ ಆದ್ರೆ ಕೂಡ ನಾವು ಸೇಬು ಹಣ್ಣನ್ನ ತಿನ್ನೋದು ತುಂಬಾನೇ ಸಹಕಾರಿ ಹಾಗೆಯೇ ನಾವು ದಿನ ನ ತಿಂತ ಇದ್ರೆ ನಮ್ಗೆ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಕೂಡ ಇರೋದಿಲ್ಲ ಯಾವತ್ತಿಗೂ ಕೂಡ ರಕ್ತದ ಕೊರತೆ ಆಗೋದಿಲ್ಲ ಇನ್ನು ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ಎಸ್ಪೆಷಲಿ ದೊಡ್ಡ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೇನೆ ಮೋಷನ್ ಕ್ಲಿಯರ್ ಆಗಿ ಹೋಗೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಕಣ್ಣಲ್ಲಿ ಕೆಲವೊಬ್ಬರಿಗೆ ಪೊರೆ ಎಲ್ಲ ಆಗತ್ತೆ ಅಲ್ವಾ ಆತರ ಕಣ್ಣಲ್ಲಿ ಪೊರೆ ಆಗಬಾರದು ಅಂತ ಆದ್ರೆ ಕೂಡ ನಾವು ಆಪಲ್ ತಿನ್ನೋದು ತುಂಬಾನೇ ಸಹಕಾರಿ ಇದರಲ್ಲಿರುವಂತಹ ವಿಟಮಿನ್ ಸಿ ವಿಟಮಿನ್ ಇ ಹಾಗೇನೆ ಬೀಟಾ ಕ್ಯಾರೋಟಿನ್ ಅಂಶ ಕಣ್ಣಿನ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ಕಣ್ಣಿನಲ್ಲಿ ಪೊರೆ ಆಗದೆ ಇರೋ ತರ ಕೂಡ ಕಾಪಾಡುತ್ತೆ ನೋಡಿದ್ರಲ್ಲ ಆಪಲ್ ತಿನ್ನೋದ್ರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು